ಬ್ರಾಹ್ಮಣ ಸಮುದಾಯಕ್ಕೆ ವಿವಿಧ ರೀತಿಯ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿ ವೇತನ, ಬಡ್ಡಿರಹಿತ ಸಾಲ, ಅಲ್ಲದೆ ಬಡ ಹೆಣ್ಣು ಮಕ್ಕಳ ಮದುವೆಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಹಣ ಮೀಸಲಿರಿಸಿದ್ದೇವೆ ಎಂದು ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಎಚ್ ಎಸ್ ಚಿನ್ನಾನಂದ ಮೂರ್ತಿ ಹೇಳಿದ್ದಾರೆ. ಅವರು ಮಂಗಳೂರಿನ ಸಾಲಿಕ ಸಮಾಜದ ಸುಬ್ರಹ್ಮಣ್ಯ ಸಭಾದಲ್ಲಿ ನಡೆದ ಸಾಧಕರ ಸನ್ಮಾನ ಸಭೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಇದ್ದರು. ರಾಜ್ಯದಲ್ಲಿ ಸುಮಾರು 42 ಲಕ್ಷ ಬ್ರಾಹ್ಮಣರಿದ್ದರೂ ದಾಖಲೆಯಲ್ಲಿ 17 ಲಕ್ಷ ಜನ ಮಾತ್ರ ಇದ್ದಾರೆ. ಸದ್ಯ ಬ್ರಾಹ್ಮಣ ಸಮಾಜದ ಏಳಿಗೆಗಾಗಿ 10 ಹಲವು ಯೋಜನೆ ಕೈಗೊಳ್ಳಲಾಗಿದೆ ಎಂದರು. ಈ ಸಂದರ್ಭ ಮಂಗಳೂರು ಮಹಾನಗರಪಾಲಿಕೆ ಉಪಮೇಯರ್ ಸುಮಂಗಲ, ಪಿಯುಸಿ ಯಲ್ಲಿ ಎರಡನೇ ರ್ಯಾಂಕ್ ಗಳಿಸಿದ ನಿಧಿರಾವ್ ಅವರನ್ನ ಸನ್ಮಾನಿಸಲಾಯಿತು. ಸಭಾದ ಅಧ್ಯಕ್ಷ ಹರ್ಷಕುಮಾರ್ ಕ್ಯಾದಿಗೆ, ಕಾರ್ಯದರ್ಶಿ ಕರುಣರಾವ್ ಬೆಳ್ಳೆ, ಉಪಾಧ್ಯಕ್ಷರಾದ ಎಪಿ ಕೃಷ್ಣ, ಸುಮಂಗಲ ಪ್ರಭಾಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಐವತ್ತು ಸಾವಿರ ರೂಪಾಯಿ ಐಟಿಐ ಮಾಡ್ತಕ್ಕಂಥವ್ರಿಗೆ 20,000 ರೂಪಾಯಿ ಇಟ್ಟು